नमस्कार रिव्यू चानल गे स्वागत नम सौख्य पदे पदे किरिक्त भारत के मुजुगर तंदु अंत अंतर्राष्ट्रीय मटदली बेरे बेरे दारी हूकती कैनडा सरिया बी मुटे भारत अस्टेल जगत कैनडाद असलियत कैनडाद निजवाद बुद्धि ऐन कूड़ा बट बयलूमे साक्षी समेत महित मुंता मिस चानल सब्सक्राइबी बेल बटन क्लिक अपडेट्स तलपते वीक्षक वो कड़े इस्रेल हमास भीकर युद्ध मत कड़े कैनडा भारत नदे जटापटी कैनडा पदे पदे किरिक अदरलू यूएई जॉर्डन बेरे बेरे अरब राष्ट्र मोरे होगी भारत मेले तरह प्रयत्न मदलो अमेरिका मूलक प्रयत्न अस्ट यशस्वी आगे स्वल्प रियाक्षन को सूम्नवरे गमन इस्रेल कड़े कैनडा हेगादरू भारत मूले गुंपु अदरलू भारत खत्र आगती अरब राष्ट्र दूर मू संबंध हलसुंते प्रयत्नकू इदे मिडल ईस्ट कॉरिडोर टारगेट भारत नांदी हाड़ी कई जोड़ी महत्वाकांक्षी मिडल ईस्ट कॉरिडोर इस्रेलू भागीदार अरब राष्ट्रगळु कूड़ा बहुत इंपॉर्टेंट कड़े पाकिस्तान सीक्रेट बैल आगते हमास दाड़िया हिंदे कॉरिडोर मोदी महत्वाकांक्षी एकनॉमिक कॉरिडोर हाँ प्लान अभी यह कड़े कैनडा कूड़ा अरब राष्ट्र जो भारत संबंध हदगेटोद नोड़ता है एलर टारगेट भारत कईगेक बहुदोड प्राजेक्ट क्लियर आगता है कैनडा दुर्बुद्धिया जगत तेरे भारत नोन निज्जर हत्या सूक्त बहला विचार तेरेको साक्षी सिखी ना कॉर्ट को भारत को ಇದೆಲ್ಲಾದಮೇಲೆ ಖಲಿಸ್ತಾನಿಗಳ ಅಬ್ಬರಕ್ಕೆ ಕೆನಡಾ ಬ್ರೇಕ್ ಆಗ್ತಿಲ್ಲ ಬದಲಾಗಿ ಪ್ರೋತ್ಸಾಹ ಕೊಡ್ತಾ ಇದೆ ನೇರವಾಗಿ ಕೆನಡಾ ಸರ್ಕಾರ ನಾವು ಖಲಿಸ್ತಾನಿಗಳನ್ನು ಪ್ರೊಟೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿಕೊಳ್ಳದೆ ಇದ್ದರೂ ಸಂಪೂರ್ಣವಾಗಿ ಅವರ ಬೆನ್ನಿಗೆ ನಿಂತಿದೆ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ ಅದು ಯಾವಾಗ ಒಬ್ಬ ಮೋಸ್ಟ್ ವಾಂಟೆಡ್ ಉಗ್ರ ಕೆನಡಾದ ಪ್ರಜೆ ನಮ್ಮ ಮಣ್ಣಲ್ಲಿ ಸಾವಾಗಿದೆ ಅಂತ ನಾವು ಸುಮ್ಮನಿರಕ್ಕಾಗತ್ತಾ ಅಂತ ಗುಡುಗಿದ್ರು ಆವಾಗಲೇ ಗೊತ್ತಾಯಿತು ಈಗ ಪದೇ ಪದೇ ಅದು ಸಾಬೀತು ಆಗ್ತಾ ಇದೆ ಕೆನಡಾದ ಅತ್ಯಂತ ಬಿಜಿ ರೋಡ್ ಅಲ್ಲಿ ಮೋದಿ ಜೈಶಂಕರ್ ಮತ್ತು ಹೈ ಕಮಿಷನರ್ ಇವರನ್ನ ಹತ್ಯೆ ಮಾಡಬೇಕು ಅನ್ನುವಂತ ಬರಹ ಇರುವಂತ ಪೋಸ್ಟರ್ಗಳು ರಾಜಿಸ್ತಾ ಇವೆ ಗುರುನಾನಕ್ ಭವನದ ಗುರುದ್ವಾರದ ಹೊರಗಡೆ ಎಲ್ಲಿ ನಿಜ್ಜರ್ ಹತ್ಯೆ ಆಯ್ತೋ ಅದೇ ಜಾಗದಲ್ಲಿ ಈಗ ಭಾರತದ ಪ್ರಧಾನಿ ವಿದೇಶಾಂಗ ಸಚಿವರು ಹೈ ಕಮಿಷನರ್ ಫೋಟೋಗಳನ್ನು ಹಾಕಿ ಈ ಬರಹಗಳನ್ನು ಹಾಕಿರೋದು ಅತ್ಯಂತ ಸ್ಪಷ್ಟ ದೊಡ್ಡ ಅಕ್ಷರಗಳಲ್ಲಿ ಬರೆದಿರೋದು ರಾರಾಜಿಸ್ತಾ ಇದೆ ಅದು ಯಾವಾಗ ಭಾರತದ ಗಮನಕ್ಕೆ ಬರುತ್ತೋ ಸರಿಯಾಗಿ ತಿರುಗಿಸ್ಕೊಟ್ಟಿದೆ ಅಷ್ಟೇ ಅಲ್ಲ ಜಗತ್ತಿನ ಎದುರು ಕೆನಡಾದ ಬುದ್ಧಿಯನ್ನು ತೆರೆದಿಟ್ಟಿರೋದು ಇಂಥದ್ದನ್ನು ನಿಮ್ಮ ದೇಶದಲ್ಲಿ ನಡೆಯೋದನ್ನು ತಡೆಯೋಕ್ಕಾಗಲ್ಲ ನಿಮ್ಮ ಹತ್ರ ಭಾರತದ ಪ್ರಧಾನಿ ಒಂದು ದೇಶದ ಪ್ರಧಾನಿಯ ಸಾವಿನ ವಿಚಾರ ಅವರನ್ನು ಸಾಯಿಸೋ ವಿಚಾರ ಮೇನ್ ಬಿಜಿ ರೋಡಲ್ಲಿ ಅಷ್ಟು ದೊಡ್ಡ ಫಲಕಗಳಲ್ಲಿ ರಾರಾಜಿಸುತ್ತೆ ಅಂದರೆ ಆ್ಯಕ್ಷನ್ ತಗೊಳ್ಳಲ್ಲ ನೀವು ನಾವು ಇಲ್ಲಿಂದ ಇಂಡಿಯಾದಿಂದ ಮೆಸೇಜ್ ಕಳಿಸಿ ತೆರವುಗೊಳಿಸುವ ತರ ನೋಡ್ಕೋಬೇಕು ಹಿಂದೂ ಒಂದಸಲ ಫಲಕಗಳು ಹಾಕಿದ್ರು ಆಕ್ಷೇಪ ವ್ಯಕ್ತವಾಗಿ ಸರ್ಕಾರನೇ ತೆರವುಗೊಳಿಸಿ ಮತ್ತೊಂದು ಮೆಸೇಜ್ ಕೊಟ್ಟಿತ್ತು ಸ್ಟ್ರಿಕ್ಟ್ ಆಗಿ ಇಂಥದ್ದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ ಮೂಲಭೂತವಾದ ಮತ್ತೊಂದು ಅಂತ ಗುರುದ್ವಾರದಲ್ಲಿ ಬೋಧನೆ ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ಮೇಲಿನ ಮೇಲೆ ಒಂದು ಸಂದೇಶ ಕೊಟ್ಟಂಗೆ ಮಾಡಿ ಸುಮ್ಮನಾಗಿತ್ತು ಈಗ ಬಿಜಿ ರೋಡಲ್ಲಿ ಭಾರತಕ್ಕೆ ಗೊತ್ತಾಗೋ ತನಕನೂ ಕೆನಡಾ ಸರ್ಕಾರಕ್ಕೆ ಗೊತ್ತಾಗಲ್ಲ ಅಂದರೆ ಇವರ ಉದ್ದೇಶ ಏನು ಅದು ಯಾರು ಹಾಕಿರೋದು ಎಸ್ ಎಫ್ ಜೆ ಸಿಕ್ ಫಾರ್ ಜಸ್ಟಿಸ್ ಈ ಪನ್ನು ಯಾವ ಪನ್ನು ಹಮಾಸ್ ದಾಳಿಯಾದಾಗ ಭಾರತದ ಮೇಲೆ ಖಲಿಸ್ತಾನಿ ಇಂಥದ್ದೇ ದಾಳಿ ಮಾಡುತ್ತೆ ನೋಡ್ತಾ ಇರಿ ಹುಷಾರಂತ ಎಚ್ಚರಿಕೆ ಕೊಟ್ಟನು ಆ ಎಸ್ ಎಫ್ ಜೆ ಹಾಕಿರುವಂಥ ಪೋಸ್ಟರ್ ಆದರೆ ಯಾವ ಆ್ಯಕ್ಷನ್ನೂ ಇಲ್ಲ ಭಾರತದ ಪ್ರಧಾನಿಗೆ ಇಷ್ಟು
ಅವಗೌರವ ತೋರಲಾಗ್ತದೆ ಭಾರತನೋ ಮತ್ತೊಂದು ಯಾವುದೋ ಒಂದು ದೇಶದ ಪ್ರಧಾನಿಗೆ. ಅದರ ಬಗ್ಗೆ ಕೆನಡಾ ಸರ್ಕಾರ ಚಕಾರ ಎತ್ತೋದಿಲ್ಲ, ಸರಿಯಾಗಿ ತರಾಟೆಗೆ ತಗೊಂಡಿದೆ ಭಾರತ. ಇದಕ್ಕೆ ಕಾರಣ ಆದವರು ಯಾರು ತಕ್ಷಣಕ್ಕೆ ಆ್ಯಕ್ಷನ್ ತಗೊಳ್ಳಿ, ಇಲ್ಲ ನೀವು ಉಗ್ರರ ಪೋಷಣೆ ಅನ್ನೋದು ಜಗತ್ತಿನ ಮುಂದೆ ಬಟಾ ಬಯಲಾಗುತ್ತೆ ಅನ್ನೋ ಅರ್ಥದ ಸಂದೇಶವನ್ನು ರವಾನಿಸಿರೋದೀಗ ಜಗತ್ತಿಗೆ ಅರ್ಥ ಆಗ್ತಾ ಇದೆ. ಖಲಿಸ್ತಾನಿಗಳನ್ನು ಭಾರತದ ಭದ್ರತೆಗೆ ಕಂಟಕ ತರೋದಕ್ಕೆ ಇಲ್ಲಿ ಸಂಚನ ರೂಪಿಸ್ತಾ ಇರುವಂತಹ, ಮಾಡಬಾರ್ದು ಮಾಡ್ತಾ ಇರುವಂಥ ಖಲಿಸ್ತಾನಿಗಳಿಗೆ ನೀರೆರೆದು ಹಾಲೆರೆದು ಪೋಷಿಸ್ತಾ ಇದೆ ಕೆನಡಾ ಅನ್ನೋದೀಗ ಬಟಾ ಬಯಲಾಗ್ತಾ ಇದೆ. ಇದೆಲ್ಲ ಬೆಳವಣಿಗೆ ಬೆನ್ನಲ್ಲೇ ಈಗ ಜೈಶಂಕರ್ ಅವ್ರಿಗೆ ಝಡ್ ಕ್ಯಾಟಗರಿ ಭದ್ರತೆಯನ್ನು ಒದಗಿಸಿರೋದು ಹೊಸದಾಗಿ. ಅವ್ರಿಗೆ ವಿಶೇಷವಾದಂತಹ ಭದ್ರತೆ ಇರುತ್ತೆ ಇನ್ನು ಮುಂದೆ, ಯಾಕಂದರೆ ಬಹಳ ರಿಸ್ಕ್ ಇದೆ ಅವ್ರಿಗೆ ಅಂತ ಡೆಲ್ಲಿ ಪೊಲೀಸರು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸದ್ಯ ಮೋದಿ ಸರ್ಕಾರದಲ್ಲಿ ಅತ್ಯಂತ ಡೇಂಜರಸ್ ಸ್ಥಿತಿ ಅನ್ನೋ ಮಟ್ಟಿಗೆ ಅವ್ರಿಗೆ ಸಿಕ್ಕಾಪಟ್ಟೆ ಕಾಲ್ಸು, ಥ್ರೆಟ್ ಕಾಲ್ಸು ಎಲ್ಲ ಬರ್ತಾ ಇದೆ. ಜೈಶಂಕರ್ ಅವ್ರಿಗೆ ವಿಶೇಷವಾದಂಥ ರಕ್ಷಣೆ ಒದಗಿಸ್ಲೇಬೇಕು ಅಂತ ಸ್ಥಿತಿ ಇದೆ ಅಂತ ಡೆಲ್ಲಿ ಪೊಲೀಸರು ಕೂಡ ಹೆಸರು ಹೇಳ್ಕೊಳ್ಳೋದೇನೆ ಮೀಡಿಯಾಗಳಿಗೆ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು. ಸೊ ಝಡ್ ಕ್ಯಾಟಗರಿ ಭದ್ರತೆಯನ್ನು ಅವ್ರಿಗೆ ಒದಗಿಸ್ಲಾಗಿದೆ. ಭಾರತ ಸರ್ಕಾರ ಈ ಹೊತ್ತಲ್ಲಿ ಕೆನಡಾದ ದುರ್ಬುದ್ಧಿಯನ್ನು ಬಟಾ ಬಯಲು ಮಾಡಿದೆ. ಕಾದು ನೋಡಬೇಕು, ಜಗತ್ತಿನ ಎದುರು ಭಾರತವನ್ನು ಏಕಾಂಗಿ ಮಾಡಬೇಕು, ಐಸೋಲೇಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ, ಅದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಭಾರತದ ವಿರುದ್ಧ ಸಂಚು ಮಾಡೋರನ್ನು, ಭಯೋತ್ಪಾದನೆ ಮಾಡೋರನ್ನು ರಕ್ಷಿಸುವ ಮೂಲಕ, ಅವ್ರಿಗೆ ಶಕ್ತಿ ತುಂಬುವ ಮೂಲಕ ನಮಗೆ ತೊಂದರೆ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇದೆಯಲ್ವಾ, ಇದನ್ನು ಯಾವ ರೀತಿ ಭಾರತ ಕೌಂಟರ್ ಮಾಡುತ್ತೆ ಅಂತ. ಈಗಾಗಲೇ ಹಲವು ದೇಶಗಳು ಭಾರತದ ಬೆನ್ನಿಗೆ ನಿಂತಿರೋದೇ ಕೆನಡಾಗೆ ಆಘಾತಕಾರಿಯಾದ ವಿಚಾರ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.